यादगिरी जिले शापुर तालूक डीबा अभिमानी कार्य राघव फ्रेंड्स हुट हब्ब प्रयुक्त सीशैल मल्लिकार्जुन अनाथाश्रम मक्कळिगे हण्णु हंपलु आहार वितरणे माडलायितु। कोरोना लॉकडाउन हिन्नेले डीबा अभिमानी राघव फ्रेंड्स हुट हब्बवन्नु सरल रीतियल्लि आचरणे माडलायितु। डीबा कट्टा अभिमानी राघव दर्शन यावदे चलनचित्र बिडुगडेयादरू अद्दूरी स्वागत माडुत्ता बंदिद्दारे। डीबा हुट हब्बद संदर्भदल्लि यावदे समारंभदल्लि राघव मत्तु अवर संगडिगरु ಬಡವರಿಗೆ ಸಹಾಯ ಮಾಡುತ್ತಾರೆ। ಶಾಪೂರ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದ ಜನರಿಗೆ ಹಣ್ಣು ಹಂಪಲು ಜೊತೆಗೆ ನೀರಿನ ಬಾಟಲ್ಗಳನ್ನು ರವಿ ಫ್ರೆಂಡ್ಸ್ ಹಾಗೂ ಆರ್ಡಿ ಬಾಸ್ ಬಳಗದಿಂದ ವಿತರಣೆ ಮಾಡಲಾಯಿತು। ಹಾಯ್ ಎಲ್ಲರೂ ನಮಸ್ಕಾರ, ನಮ್ಮ ಅಣ್ಣ ರಾಘವೇಂದ್ರ ಅಂತ ಹೇಳಿ ರಾಘು ಫ್ರೆಂಡ್ಸ್ ಅಂತ ಹೇಳಿ ಶಾಪೂರ್ ಇವತ್ತು ನಮ್ಮ ಅಣ್ಣನ ಬರ್ತ್ಡೇ ಇತ್ತು। ಬರ್ತ್ಡೇ ಪ್ರಯುಕ್ತ ಸುಮ್ಮನೆ ಅದು ಬ್ಯಾನರ್ ಗಿನರ್ ಅಂತೆಲ್ಲ ಮಾಡೋದ್ ಬದಲು ಬಡವರಿಗೆ ಏನು ಹೆಲ್ಪ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ। ನಮ್ಮ ಅಣ್ಣ ಎಲ್ಲಿ ಹೋಗಿಲ್ಲ, ಬಟ್ ಅದ ನಮ್ಮ ಜೊತೆ ನಮ್ಮ ಫ್ರೆಂಡ್ ಜೊತೆ ನಿಮ್ಮ ಜೊತೆ ನಿಮ್ಮ ಮುಖಾಂತರ ನಾನು ನೋಡ್ತಾಯಿದ್ದೆ, ನಮ್ಮ ಮುಖಾಂತರ ನೀವು ನೋಡಬೇಕು। ನಮ್ಮ ಅಣ್ಣ ಎಲ್ಲಿ ಹೋಗಿಲ್ಲ, ಅದನ್ನಂತೆ ಮಾಡ್ತಾಯಿದ್ದೀವಿ। ಅನಾಥಾಶ್ರಮಕ್ಕೆ ಹೋಗಿದ್ವಿ, ಮತ್ತು ಸ್ಟೇಷನ್ನು, ಮತ್ತು ಇದು ಶಿಶು ಹಾಸ್ಪಿಟ್ಲು, ಈ ರೀತಿಯೆಲ್ಲ ಹಣ್ಣು ಹಂಪಲು ವಾಟರ್ ಬಾಟ್ಲು ಈ ರೀತಿಯೆಲ್ಲ ಕೊಡ್ತಾಯಿದ್ವಿ। ಬಟ್ ಏನೋ ಇದೆ ಅಟ್ ನಮ್ಮ ಅಣ್ಣನ ಏನೋ ಸ್ವಲ್ಪ ದೂರ ಮಾಡಿದಂಗೆ ಐತೆ, ಬಟ್ ಏನಾಗಿಲ್ಲ, ಎಲ್ಲ ನಮ್ಮ ಅಣ್ಣ ನಿಮ್ಮ ಜೊತೆನೇ ನಮ್ಮ ಅಣ್ಣ ಬರೇ ಬರ್ತಾನಂತ ಅದನ್ನು, ಬಟ್ ಆ ಥರ ಇರಲ್ಲ ಅಂದರೆ ನಮಗೇನು ಉಸಿರಾಡೋಕೆ ಕೂಡ ಆಗಲ್ಲ, ಅದನ್ನಂತೆ ಮಾಡ್ತಾಯಿದ್ವಿ ನಾವು। ಬಟ್ ಎಲ್ಲೋ ಒಂದು ಕಡೆ ಊರಿಗೆ ಹೋಗಿದ್ದಾನೆ ಅಂತ ಅನಿಸುತ್ತೆ ಅಷ್ಟೇ, ಏನೋ ಹಿಂಗೆ ಹಿಂಗೆ ಆಯ್ದು ಅಂತಂದ್ರೆ ನಂಬೋಕ್ಕಾಗಲ್ಲ, ಹಂಗಾಗಿ ಇದಾನೆ ಅವನು ಎಲ್ಲಿ ಹೋಗಿಲ್ಲ, ಅದಿಷ್ಟು ಹೇಳಿಕೆ ಅವ್ನು ಬರ್ತಾರೆ ಪ್ರಯುಕ್ತ ಇಷ್ಟೆಲ್ಲ ಮಾಡೋಕತ್ತಿದ್ವಿ। ಮತ್ತೇನಿಲ್ಲ, ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ, ಮತ್ತು ಮುಂದೆ ಮಾಡ್ತಾ ಇರ್ತೀವಿ, ಅದೇ ನಿಮ್ಮೆಲ್ಲರ ಸಹಕಾರ ಇರಲೇಬೇಕು ಇದೇ ಥರ। ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ ದೊಡ್ಡ ಅಪ್ಪಡ ಅಭಿಮಾನಿಯಾಗಿದ್ದರು ಅವರು, ನಾವು ಕೂಡ ಅದೇ ಮುಂದುವರಿಸ್ತಾ ಇದ್ದೀವಿ। ಯಾವುದೇ ಡಿಬಾಸ್ ಬರ್ತ್ಡೇ ಆಗಿರಲಿ, ಫಿಲಮ್ ಆಗಲಿ, ಯಾವೇ ಆಗಲಿ ಬರ್ತಾ ಇರ್ತವೆ, ಕಂಟಿನ್ಯೂ ಮಾಡ್ತಾ ಇರ್ತೀವಿ, ಅವರು ನಮ್ಮ ಜೊತೆ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ। ನಮಸ್ಕಾರ, ಶ್ರೀಶೈಲ ಮಲ್ಲಿಕಾರ್ಜುನ ಅನಾಥಾಶ್ರಮ ಶಾಪುರ್। ನಾನೊಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ, ಏನಂದರೆ ನಮ್ಮ ರಾಘು ಅಂತ ಹೇಳಿ ಒಂದು 25 ವರ್ಷ ಇತ್ತು, ಒಳ್ಳೆಯ ತುಂಬ ಒಳ್ಳೆಯ ಬ್ರದರು, ಈ ನಮ್ಮ ಅನಾಥಾಶ್ರಮಕ್ಕೆ ಆವಾಗಾಗ ಬಂದು ಎಲ್ಲ ಮಕ್ಕಳ ಯೋಗಕ್ಷೇಮ ವಿಚಾರಿಸ್ತಿದ್ರು, ಮತ್ತು ಆಶ್ರಮಕ್ಕೆ ಏನಾದರೂ ಒಂದಿಷ್ಟು ಏನಾದರೂ ಕಡಿಮೆ ಬಿದ್ದರೆ ಏನಾದರೂ ಅವರಿಂದ ಸಹಾಯ ಮಾಡಿದ್ರು, ಅವ್ರ ಫ್ರೆಂಡ್ ಸರ್ಕಲ್ನ ಸಹಾಯ ಮಾಡ್ತಿದ್ರು। ಮತ್ತು ದರ್ಶನ್ ಸರ್ ಅವ್ರ ಜೊತೆಗೂ ಅವ್ರ ಜೊತೆಗೂ ಸ್ವಲ್ಪ ಚೆನ್ನಾಗಿ ಅವ್ರಿಗೂ ಜೊತೆ ಚೆನ್ನಾಗಿ ಸಂಪರ್ಕ ಇತ್ತು, ಅವರಿಂದ ಕೂಡ ಒಂದು ಬಾರಿ ಎರಡು ಬಾರಿ ಅಲ್ಲಿಂದ ಕೂಡ ಅವರು ದರ್ಶನ್ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಕೂಡ ಆಶ್ರಮಕ್ಕೆ ಅಲ್ಲಿಂದ ದವಸ ಧಾನ್ಯಗಳನ್ನು ಕೂಡ ಇಲ್ಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದರು। ಆದರೂ ಕೂಡ ವಿಧಿಯಾಟದಿಂದ ಅವರು ಏನಂದರೆ ಹೋದಷ್ಟಲ್ರಿ ಒಂದೆರಡು ವರ್ಷ ಹಿಂದೆ ಅವರು ನಿಧನ ಹೊಂದಿದ್ದರು, ಆ ಸುದ್ದಿ ಕೇಳಿ ನಮಗೂ ಕೂಡ ಎಲ್ಲ ತುಂಬ ದುಃಖ ಆಯಿತು। ಆದರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಂತ ಆಗಲೇ ನಾವು ಅವರು ಹೇಳಿದ ತಕ್ಷಣವೇ ನಾವು ಇಲ್ಲಿ ಆಶ್ರಮದಲ್ಲಿ ಮೌನಾಚರಣೆ ಮಾಡಿದೆವು, ಎಲ್ಲ ಮಕ್ಕಳು ನಾವು ಕೂಡಿ, ಹಾಗೂ ಅವರ ಕುಟುಂಬದವರಿಗೂ ಒಂದು ದುಃಖ ಭರಿಸುವಂಥ ಶಕ್ತಿ ನೀಡಲಿ। ಮತ್ತು ಈಗ ಅವರ ಒಂದು ದಾರಿಯಲ್ಲೇ ಅವರ ತಮ್ಮ ಬ್ರದರ್ ಹೆಸರಿ ರವಿಕಿರಣ್ ಅವರು ನಡೀತಾ ಇದ್ದಾರೆ, ಅದಕ್ಕೋಸ್ಕರ ಇನ್ನು ಮುಂದೆ ಅವ್ರಿಗೂ ಒಂದು ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಆಶ್ರಮದ ವತಿಯಿಂದ ಮತ್ತು ಅವರ ಗೆಳೆಯರ ಬಳಗದವರಿಗೂ ಕೂಡ ನಾವು ಕೇಳಿಕೊಳ್ಳುತ್ತೇವೆ।